ಹಾಯ್ ನಮಸ್ಕಾರ, ಕನ್ನಡ ಡೇಟಾಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಗೇಮಿಂಗ್ ಪ್ಯಾಡನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇದನ್ನು ನೀವು ನಿಮ್ಮ ಮೊಬೈಲ್ಗೆ ಆಗ್ಬೋದು, ಜೊತೆಗೆ ಟಿವಿಗೆ, ಲ್ಯಾಪ್ಟಾಪು, ಪಿ ಸಿ ಯಾವುದಕ್ಕಾರ ನೀವು ಕನೆಕ್ಟ್ ಮಾಡಿಕೊಂಡು ಇದನ್ನು ಗೇಮ್ ಮಾಡ್ಬೋದು ಫ್ರೆಂಡ್ಸ್. ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಫ್ರೆಂಡ್ಸ್. ಇದು ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರುತ್ತೆ, ಕೇವಲ 310 ರೂಪಾಯಿಗೆ ನಿಮಗೆ ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಫ್ರೆಂಡ್ಸ್. ಹಿಂಗೆ ನೋಡ್ಬೋದು ಈ ಥರ ನಿಮಗೆ ಪ್ಯಾಕಿಂಗ್ನಲ್ಲಿ ಬಂದಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ನೋಡ್ಬೋದು ಈ ಥರ ಬಟನ್ಸ್ ಎಲ್ಲ ಈ ಥರ ಇರುತ್ತೆ, ಗೇಟ್ ವೇ ಬಟನ್ಸು, ವೈಬ್ರೇಷನು, ಯು ಎಸ್ ಬಿ, ಮತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಅದರಲ್ಲಿ ಏನೇನು ಇರುತ್ತೆ ಎಲ್ಲ ಅಂತೇಳಿ ನೀವು ಮತ್ತೆ ಅವರಿಗೆ ಥರ ಇದರೊಳಗೆ ಫಾಲೋ ಕೂಡ ಮಾಡ್ಬೋದು, ಇನ್ಸ್ಟಾಗ್ರಾಮು, ಟ್ವಿಟರು, ಯೂಟ್ಯೂಬ್ ಅದರಲ್ಲೆಲ್ಲ ನೀವು ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ಥರ ಫ್ರಂಟ್ ಈ ಥರ ಕಾಣುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಇಲ್ಲಿ 4 ಬಟನ್ಸ್ ಇರುತ್ತೆ, ಮತ್ತು ಇದು 360 ಡಿಗ್ರಿ, ಇದನ್ನು 360 ಡಿಗ್ರಿ ಜಾಯ್ಸ್ಟಿಕ್ ಆಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಇದು ಅನಲಾಗು, ಇದು ಟಿವಿಗೆ ಮತ್ತು ಮೊಬೈಲ್ಗೆ ಕನೆಕ್ಟ್ ಮಾಡ್ಬೇಕಾರ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದು ಸ್ಟಾರ್ಟು, ಇವನ್ನೆಲ್ಲ ಫಂಕ್ಷನ್ಸನ್ನು ನೀವು ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಬೇಕೋ ನೀವು ಆ ಥರ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅದು ಈಗ ಯು ಎಸ್ ಬಿ ಟೈಪ್ ಆಗಿರುತ್ತೆ ಫ್ರೆಂಡ್ಸ್. ಇದು ಇದನ್ನು ನೀವು ಡೈರೆಕ್ಟಾಗಿ ನಿಮ್ಮ ಕಂಪ್ಯೂಟ್ರ್ ಇರ್ಬೋದು, ಲ್ಯಾಪ್ಟಾಪು, ಜೊತೆಗೆ ಟಿವಿಗೆ ನೀವು ಕನೆಕ್ಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೇಕಂದ್ರೆ ಫ್ರೆಂಡ್ಸ್, ಇದನ್ನು ನೀವು ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೇಕಂದ್ರೆ ನೀವು ಒಂದು ಸೆಪ್ರೇಟಾಗಿ ಓ ಟಿ ಜಿ ಕೇಬಲ್ನ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ನೋಡ್ಬೋದು ಇಲ್ಲಿ ಸಿ ಡಿ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಇದು ನಿಮಗೆ ಅಡಿಷ್ನಲ್ಲಾಗಿ ಏನಾದ್ರ ಸೆಟ್ಟಿಂಗ್ಸ್ ಏನಾರು ಮಾಡ್ಕೋಬೋದು. ನೀವು ಪಿ ಸಿಗೆ ಮತ್ತು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿಕೊಂಡು ನೀವು ಅದನ್ನು ಸೆಟ್ಟಿಂಗ್ಸ್ ಏನಾರು ಮಾಡ್ಕೋಬೋದು. ಜೊತೆಗೆ ಫ್ರೆಂಡ್ಸ್, ಈಗ ಗೇಮಿಂಗ್ ಪ್ಯಾಡ್ ಹತ್ರ ಬರೋದಾದ್ರೆ ಫ್ರೆಂಡ್ಸ್, ಈಗ ಯು ಎಸ್ ಬಿ ಟೈಪ್ ಇರುತ್ತೆ. ಇದನ್ನು ನೀವು ಟಿವಿಗೆ, ಮೊಬೈಲಿಗೆ, ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿಕೊಂಡು ಆಟಾಡ್ಬೋದು. ಜೊತೆಗೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಒಳ್ಳೆ ಗ್ರಿಪ್ ಸಿಗುತ್ತೆ ಫ್ರೆಂಡ್ಸ್ ಇದು ಎರಡು ಕಡೆಯಿಂದ. ನೆಕ್ಸ್ಟು 360 ಡಿಗ್ರಿ ಜಾಯ್ಸ್ಟಿಕ್ ಇರುತ್ತೆ. ನೆಕ್ಸ್ಟು 8 ಬಟನ್ಸ್ ಇದೆ ಫ್ರೆಂಡ್ಸ್, ಮತ್ತು ಅನಲಾಗ್ ಸೆಟ್ಟಿಂಗ್ಸ್ ಕೂಡ ಕೊಟ್ಟಿದ್ದಾನೆ. ನೆಕ್ಸ್ಟು ಇಲ್ಲಿ ನಿಮಗೆ ಶೂಟ್ ಮಾಡೋಕ್ಕೆ ಕೆಳಗಡೆ ಬಟನ್ಸ್ ಕೂಡ ಕೊಟ್ಟಿದ್ದಾನೆ. ಇದು ಫಂಕ್ಷನ್ಸು ಫ್ರೆಂಡ್ಸ್, ನಿಮಗೆ ಯಾವ ರೀತಿ ಬೇಕೋ ನೀವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಫ್ರೆಂಡ್ಸ್. ಗೇಮಿಂಗ್ ಪ್ಯಾಡನ್ನು ನೀವು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳಕ್ಕೆ ಮೇನ್ ನಿಮಗೆ ಉದೇಜ್ ಕೇಬಲ್ ಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ನೀವು ಲೋಕಲ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ, ನಿಮಗೆ 50-60 ರೂಪಾಯಿ ಒಳಗಡೆ ಸಿಗುತ್ತೆ ಫ್ರೆಂಡ್ಸ್. ಇದನ್ನು ಮೊದಲು ನೀವು ಈಗ ಓಟೇಜ್ ಕೇಬಲನ್ನು ನೀವು ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡಿದ್ಮೇಲೆ ಆನಂತರ ಫ್ರೆಂಡ್ಸ್ ಆನಂತರ ಇದು ಗೇಮಿಂದು ಯು ಎಸ್ ಬಿ ಇದೆ ನೋಡಿ, ಅದನ್ನು ನೀವು ಓಟೇಜ್ ಕೇಬಲಿಗೆ ಕೂರಿಸ್ಕೊಂಡು ಆನಂತರ ಫ್ರೆಂಡ್ಸ್ ನಿಮಗೆ ಮೇನು ಈಗ ಆಪ್ಟಾಯ್ಡ್ ಅದನ್ನು ಆ್ಯಪ್ನ ನೀವು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಅಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಅದನ್ನು ಆಪ್ಟಾಯ್ಡ್ ಆ್ಯಪ್ನ ನೀವು ಓಪನ್ ಮಾಡಿದ್ಮೇಲೆ ಅಲ್ಲಿ ಸರ್ಚ್ ಬಾರ್ನಲ್ಲಿ ಯು ಎಸ್ ಬಿ ಬಿ ಟಿ ಜಾಯ್ಸ್ಟಿಕ್ ಸೆಂಟರ್ ಅಂತೇಳಿ ಆ್ಯಪ್ ಇರುತ್ತೆ, ಅದನ್ನು ನೀವು ಸರ್ಚ್ ಮಾಡಿಕೊಂಡು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್ ಆನಂತರ ಅದನ್ನು ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಮೇಲ್ಗಡೆ ನೋಡ್ಬೋದು ಫ್ರೆಂಡ್ಸ್, ಅಲ್ಲಿ IME ಮತ್ತು ಬಿ ಟಿ ಅಂತ ಇರುತ್ತೆ, ನೀವು IME ಮೇಲೆ ಕ್ಲಿಕ್ ಮಾಡಿದರೆ ಆನಂತರ ಇಲ್ಲಿ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಮೇಲೆ ಫ್ರೆಂಡ್ಸ್ ಈ ಥರ ಜನರಲ್ ಯು ಎಸ್ ಬಿ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆನಂತರ ಫ್ರೆಂಡ್ಸ್ ನಿಮಗೆ ಯಾವ್ಯಾವ ಬಟನ್ನಿಗೆ ಯಾವ ಥರ ವರ್ಕ್ ಆಗಬೇಕು ಅಂತ ನೀವು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಯಾವ ರೀತಿ ಸೆಟ್ಟಿಂಗ್ ಮಾಡ್ಕೊಳೋದಂತ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಅದನ್ನು ತಪ್ಪದೆ ನೋಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.